ರೆಡಿ ಆಗ್ತಿರ ಕಾಣಿಸ್ತಿಲ್ವಾ ಸೈಡಿಗೆ ಹೋಗು ಇವಾಗ ನಾನೇನ್ ಮಾಡ್ದೆ ನಿಮ್ಮ ಪಾಡಿಗೆ ನೀನು ರೆಡಿ ಆಗು ನನ್ನ ಪಾಡಿಗೆ ನಾನು ರೆಡಿ ಆಗ್ತೀನಿ ಮತ್ತೆ ಅಡ್ಡ ಬಂದು ಯಾಕೆ ನಿಂತೆ ನಾನು ರೆಡಿ ಆದ್ಮೇಲೆ ಬೇಕಾದ್ರೆ ನೀನು ರೆಡಿ ಆಗು ನೋಡು ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ ನೀವು ಹುಡುಗಿ ರೆಡಿ ಆಗೋವರೆಗೂ ನಾನು ಕಾಯೋದ ನಮ್ಮ ಹುಡುಗರಿಗೆ ಆಗದೆ ಇರೋ ಕೆಲಸ ಅದು ನನಗೆ 5 ನಿಮಿಷ ಟೈಮ್ ಕೊಡು ನಾನು ರೆಡಿ ಆಗಿ ಹೋಗ್ತೀನಿ ಅದೇ 5 ನಿಮಿಷ ನನಗೂ ಕೊಡು ನಾನು ರೆಡಿ ಆಗಿ ಹೋಗ್ತೀನಿ ಏನೋ 5 ನಿಮಿಷದಲ್ಲಿ ರೆಡಿ ಆಗ್ತೀಯಾ ಗೀತಾ ಪ್ಲೀಸ್ ಈ ಪ್ರಪಂಚದಲ್ಲಿರೋ ಯಾವುದಾದರೂ ಹುಡುಗಿ ಕನ್ನಡಿ ಮುಂದೆ ನಿಂತ್ಕೊಂಡು 5 ನಿಮಿಷದಲ್ಲಿ ರೆಡಿ ಆಗಿರೋದು ನೀನು ನೋಡಿದ್ಯಾ ನೋ ವೇ ಚಾನ್ಸ್ ಇಲ್ಲ ಓಹೋ ಬಂದ್ಬಿಟ್ಟೆ ದೊಡ್ಡದಾಗೆ ಹೆಣ್ಣುಮಕ್ಕಳ ಬಗ್ಗೆ ಎಷ್ಟು ಉದ್ದ ಪಿಎಚ್ಡಿ ಮಾಡಿರುತ್ತ ಓಹೋ ಅಲೋ ಗೀತಾ ಮೇಡಂ ಹೆಣ್ಣುಮಕ್ಕಳ ಬಗ್ಗೆ ತಿಳ್ಕೊಳ್ಳೋಕೆ ಪಿಎಚ್ಡಿ ನೇ ಮಾಡಿರಬೇಕು ಅಂತ ಏನಿಲ್ಲ ಪ್ರಪಂಚದಲ್ಲಿರೋ ಎಲ್ಲಾ ಗಂಡಸಿಗೂ ಇದು ಗೊತ್ತಿರೋದೆ ನೀವೇನ್ ಕಮ್ಮಿ ಟೈಮ್ ತಗೊಂತೀರಾ ರೆಡಿ ಆಗೋಕೆ ತಲೆಗಾಕೋ ಏರ್ಪಿನಿಂದ ಕಾಲ್ಗಾಕೋ ನೇಲ್ ಪಾಲಿಶ್ ತನಕ ಎಲ್ಲಾ ಮ್ಯಾಚಿಂಗ್ ಇರಬೇಕು ಅಣೆಗ್ ಬಟ್ಟಂತೆ ಕಣ್ಣು ಕಾಡ್ಗೆ ಅಂತೆ ತುಟ್ಟಿಗೆ ಲಿಪ್ಸ್ಟಿಕ್ ಕಾಲಿಗೆ ಚೈನು ಕೈಗೆ ಬಳೆ ಕತ್ತಕ್ಕೆ ಚೈನು ಕಿವಿಗೆ ಓಲೆ ಅಂತೆ ಅದೇನೋ ತುಂಬಾ ಇಷ್ಟ ಆಗಿ ಚೂರ್ ಡ್ರೆಸ್ ಡೆಲ್ಲ ಹೊಡೆದ್ಬಿಟ್ರೆ ಮೂಗೇತು ಹಾಕಿರೋ ಡ್ರೆಸ್ ನೇ ಚೈನ್ ಮಾಡ್ತೀರಾ ಇದು ಹೆಣ್ಮಕ್ಳು ನಿನ್ ಮೇಕಪ್ ವಿಷಯಕ್ಕೆ ಬಂದ್ರೆ ಇಷ್ಟು ಉದ್ದಲ್ಲಿ ಇಷ್ಟಿರುತ್ತೆ ಅದೇನೋ ಪ್ರೈಮರ್ ಅಂತೆ ಮಾಯಿಶ್ಚರೈಸರ್ ಅಂತೆ ಫೌಂಡೇಶನ್ ಕನ್ಸಿಲರು ಹೈಲೈಟ್ರು ಕಾಜಲ್ಲು ಮಸ್ಕಾರ ಐಬ್ರೋ ಪೆನ್ಸಿಲ್ ಲಿಪ್ ಲೈನರ್ ಲಿಪ್ಸ್ಟಿಕ್ ಅಬ್ಬಬ್ಬಬ್ಬಬ್ಬ ಒಂದಾ ಎರಡ ಆ ಶಾಪಿಂಗ್ ಮಾಲ್ ಅಲ್ಲಿ ಇರೋ ಪ್ರತಿ ಒಂದು ಐಟಮ್ ನಿಮ್ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇರುತ್ತೆ ಇನ್ನು ಡ್ರೆಸ್ ವಿಷಯಕ್ಕೆ ಬಂದ್ರೆ ಯಾವ ಡ್ರೆಸ್ ಹಾಕೊಳ್ಳೋದು ಅಂತ ಡಿಸೈಡ್ ಮಾಡಕ್ಕೆ ಒಂದು ಗಂಟೆ ಬೇಕು ಎಥ್ನಿಕ್ ಟ್ರೆಡಿಷನ್ ಫ್ಯಾನ್ಸಿನ ಅದರಲ್ಲೂ ವೆರೈಟಿ ವೆರೈಟಿ ಲೆಹಂಗಾ ಅಂತೆ ಕುರ್ತಾ ಅಂತೆ ಜಾಕೆಟು ಗೌನು ಸ್ಕರ್ಟು ಸ್ಯಾರೀಸು ಚೂಡಿದಾರು ಅಬ್ಬಬ್ಬಬ್ಬಬ್ಬ ಇದೆಲ್ಲ ಹಾಳಾಗೋಗ್ಲಿ ಕೊನೆಗೆ ಗಂಡ್ ಮಕ್ಳು ಹಾಕೋ ಟಿ ಶರ್ಟ್ ಪ್ಯಾಂಟ್ ಕೂಡ ಬಿಡೋದ ನೀವು ಹೆಣ್ಮಕ್ಳು ಇಷ್ಟೆಲ್ಲ ಆಪ್ಷನ್ ಇದ್ರು ಇವತ್ತೇನು ಹಾಕೊಳ್ಳೋದು ಅಂತ ಕನ್ಫ್ಯೂಷನ್ ಹೋಗ್ಲಿ ಬಿಡು ಅನ್ಕೊಂಡ್ರೆ ಅಷ್ಟಕ್ಕೆ ಮುಗಿಯುತ್ತಾ ಇಲ್ಲ ಅಸಲಿ ಕತೆ ಅಲ್ಲಿ ಶುರು ಆಗುತ್ತೆ ಕೈಯಲ್ಲಿ ಹಿಡ್ಕೊಳ್ಳೋ ಪರ್ಸಿಂದ ಹಿಡಿದು ಕಾಲ್ಗೆ ಹಾಕೋ ಸ್ಲಿಪ್ಪರ್ ತನಕ ಎಲ್ಲ ಮ್ಯಾಚಿಂಗ್ ಇರಬೇಕು ಫ್ಲಾಟ್ ಸ್ಲಿಪ್ಪರ್ ಅಂತೆ ಹೀಲ್ಸ್ ಅಂತೆ ಸ್ಯಾಂಡಲ್ಸ್ ಅಂತೆ ಶೂ ಅಂತೆ ಸಾಕು 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 ಏನ್ ಬಿಟ್ಟೆ ಹೆಣ್ಮಕ್ಳು ಬಗ್ಗೆ ಇಷ್ಟು ಉದ್ದ ವಾಸನೆ ಬೇಕಿದ್ದೀರಾ ನೀವೇನ್ ಗಂಡ್ ಮಕ್ಳು ಕಮ್ಮಿನಾ ಆದ್ರೆ ನೀವ್ ಹೇಳ್ಕೊಳ್ಳಲ್ಲ ಅಷ್ಟೇ ಏನ್ ಹೇಳ್ಕೊಳ್ಳಲ್ಲ ಅಲೋ ಜಸ್ಟ್ ಲಿಸನ್ ನಾವು ಗಂಡ್ ಮಕ್ಳು ಒಂದ್ ಅಂಗಡಿ ಸುತ್ತಾಡಿ ಹತ್ತು ಜೊತೆ ಬಟ್ಟೆ ತಗೊಂಡ್ಬರ್ತೀವಿ ನೀವ್ ಹೆಣ್ಮಕ್ಳು ಹತ್ತು ಅಂಗಡಿ ಸುತ್ತಾಡಿ ಒಂದ್ ಜೊತೆ ಬಟ್ಟೆ ಪರ್ಚೇಸ್ ಮಾಡಲ್ಲ ಏನಾದ್ರೂ ಕೇಳಿದ್ರೆ ಅದು ಟಾಪ್ ಚೆನ್ನಾಗಿಲ್ಲ ಈ ಕಲರ್ ಇಷ್ಟ ಆಗಿಲ್ಲ ಈ ಡಿಸೈನ್ ಚೆನ್ನಾಗಿಲ್ಲ ಈ ಡಿಸೈನ್ ಅಲ್ಲಿ ಬೇರೆ ಕಲರ್ ಇದ್ರೆ ಚೆನ್ನಾಗಿರೋದು ಬರೀ ಕತೆ ಹೊಡಿತೀರಿ ಅಂತ ಗೊತ್ತಾಯ್ತಪ್ಪ ನಿನ್ ಜೊತೆ ಹರಟೆ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ನನಗೆ ಇಷ್ಟ ಇಲ್ಲ ಸೊ ಲೇಟ್ ಆಗ್ತಿದೆ ರೆಡಿ ಆಗ್ಬೇಕು ಸೈಡ್ಗೆ ಬಾ ನಮಗೂ ಲೇಟ್ ಆಗ್ತಿದೆ ಮೇಡಮ್ ನೀವು ಬೇಕಾದ್ರೆ 5 ನಿಮಿಷ ಅಲ್ಲ 1 ಗಂಟೆ ತಗೊಂಡು ರೆಡಿ ಆಗಿ ನೀವು ಸ್ವಲ್ಪ ಸೈಡ್ಗೆ ಬನ್ನಿ ನೋಡು ಇದೆಲ್ಲ ಚೆನ್ನಾಗಿರಲ್ಲ ಮೊದಲು ನಾನ್ ಬಂದು ನಿಂತಿದ್ದು ಅದಕ್ಕೆ ನಾನೇನ್ ಮಾಡೋಕ್ಕಾಗುತ್ತೆ ಮೊದಲು ನಾನು ರೆಡಿ ಆಗ್ಬೇಕು ಸೈಡ್ಗೆ ಬಾ ಏನೋ ನನ್ನೇ ತಳ್ಜ ನೀನ್ ಸೈಡ್ಗೆ ಹೋಗೋ ಮೊದಲು ನೀನ್ ಹೇಗೆ ರೆಡಿ ಆಗ್ತೀಯ ನಾನು ನೋಡ್ತೀನಿ ಬೇಡ ವಿಚಿ ಚೆನ್ನಾಗಿರಲ್ಲ ನೋಡು ಹೋಗೋ ಸೈಡ್ಗೆ ನನ್ನನ್ನೇ ತಳ್ಜ ನೀನ್ ಇವತ್ತು ಬಿಡಲ್ಲ ಕಣೆ ಏನಮ್ಮ ಜೊತೆ ಇಷ್ಟೊಂದು ತಡ ಮಾಡಿಬಿಟ್ಟೆ ನೀನ್ ಬರ್ತೀಯೋ ಇಲ್ವೋ ಅಂತ ಎಷ್ಟೊಂದು ಗಾಬರಿ ಆಗ್ಬಿಟ್ಟಿದೆ ಗೊತ್ತಾ ಇಷ್ಟೊತ್ತು ನಿನ್ನೆ ಕಾಯ್ತಾ ಇದ್ವು ಜ್ಯೋತಿ ಸ್ವಪ್ನ ಎಲ್ಲ ಹೇಳಿದ್ಲು ಈಗ ಹೇಗಿದ್ಯಾ ಹುಷಾರಾಗಿದ್ಯಾ ತಾನೆ ಹಾ ಅಕ್ಕ ಈಗ ಸ್ವಲ್ಪ ಪರವಾಗಿಲ್ಲ ಬೆಳಗ್ಗೆ ಜ್ವರ ಸ್ವಲ್ಪ ಜಾಸ್ತಿ ಆಗಿತ್ತು ನಾನು ಬರೋಕ್ಕಾಗಲ್ವೇನೋ ಅನ್ಕೊಂಡ್ಬಿಟ್ಟಿದ್ದೆ ಸವಿತಾ ನನ್ನ ಕಣ್ ಮುಂದೆ ಬೆಳೆದ ಹುಡುಗಿ ಅಲ್ವಾ ಅವಳು ಮದುವೆಗೆ ಬರಲಿಲ್ಲ ಅಂದರೆ ನಿಮ್ಮೆಲ್ಲರೂ ಮನಸ್ಸಿಗೂ ಬೇಜಾರಾಗತ್ತೆ ಅಂತ ಬಂದ್ಬಿಟ್ಟೆ ಬದುಕಿದಾಳ ಬೇರೆ ಯಾರನ್ನಾದ್ರು ನೋಡಿ ನಾನು ಅವಳು ಅಂತ ಅಂದ್ಕೊಂಡ ಇಲ್ಲ 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 ಅವಳೇ 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 ನಾನು ಸ್ವಿಮ್ಮಿಂಗ್ ಪೂಲ್ ಕಡೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೆ ಅವಳು ಹತ್ತು ಕಡೆಯಿಂದ ನಡ್ಕೊಂಡು ಬರ್ತಾ ಇದ್ಲು ನಾನು ಅವಳನ್ನ ಅಕಸ್ಮಾತ್ ಆಗಿ ನೋಡಿದೆ ಯಪ್ಪ ನನ್ನ ಕಣ್ಣನ್ನು ನಾನೇ ನಂಬಕ್ಕಾಗ್ತಿಲ್ವಲ್ಲ ಭಗವಂತ ಇದೇನು ಕನಸ ಭ್ರಮೇನ ಒಂದೂ ಗೊತ್ತಾಗ್ತಿಲ್ವಲ್ಲ ನಾನು ಅಷ್ಟೊಂದು ಕುಡ್ದಿದ್ನ ಏ ಇಲ್ಲ ಮಾಮೂಲಿ ಏನು ಮಾಮೂಲಿ ಒಂದು ಒಂದೂವರೆ ಬಾಟ್ಲು ಆಗಿತ್ತು ಅನಿಸುತ್ತೆ ನಂದು ಓ ಅಲ್ಲ ನನಗೇನೋ ಕುಡಿತದ ಮತ್ತು ಬೇರೆ ಯಾರೋ ಅವಳ ಥರ ಕಂಡಿರ್ಬೋದು ಆದರೆ ಅವಳು ಯಾಕೆ ನನ್ನನ್ನು ನೋಡಿ ಓಡೋದ್ಲು ಅದು ಅವಳೇ ಅದು ಅವಳೇ ಜ್ಯೋತಿ ಜ್ಯೋತಿ ಏನಮ್ಮ ಜ್ಯೋತಿ ಸುಮ್ಮನೆ ನಿಂತಿದ್ದೀಯ ಎಷ್ಟು ಕರೆದ್ರು ಯಾಕೆ ಹೀಗೆ ಮಂಕ್ ಪಡೆದಾಗಿ ನಿಂತಿದ್ದೀಯಾ
ಅದು ಏನಿಲ್ಲ ಅಪ್ಪ. ಏನಮ್ಮ ನೀನು ಏನಿಲ್ಲ ಅಂತೀಯಾ? ಯಾಕೆ ಇಷ್ಟು ಗಾಬರಿ ಆಗ್ತಿದೆಯಾ? ಎಷ್ಟು ಬೆವರ್ತಾ ಇದೀಯಾ? ಯಾಕೆ ಏನಾದರೂ ತೊಂದರೆ ಆಯ್ತಾ ಅಪ್ಪ? ಅದು ಏನಿಲ್ಲ ಅಪ್ಪ. ಇತ್ತೀಚೆಗೆ ನೀನು ಯಾಕೋ ವಿಚಿತ್ರವಾಗಿ ಆಡ್ತಾ ಇದೀಯಮ್ಮ. ನೀನು ಮನಸ್ಸಲ್ಲಿ ಏನೋ ಕೊರಿತಾ ಇದೆ ಅಂತ ಅನಿಸುತ್ತೆ ನನಗೆ. ಅಲ್ಲಮ್ಮ, ಇಷ್ಟೊಂದು ತಡ ಮಾಡ್ಕೊಂಡು ಬರೋ ಅವಶ್ಯಕತೆ ಏನಿತ್ತು? ಆರತಕ್ಷತೆ ಎಲ್ಲ ಮುಗಿತಾ? ಹಾ ಅಪ್ಪ, ಚೆನ್ನಾಗಾಯ್ತು. ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರಪ್ಪ. ತುಂಬಾ ಜನ ಸೇರಿದ್ರು. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ನೀನು ಹೋಗಿದ್ದೀಯಲ್ಲಮ್ಮ, ಅಷ್ಟೇ ಸಾಕು. ಊಟ ಆಯ್ತಾ? ಶೇಖರಣ್ಣ ಸಿಕ್ಕಿದ್ರಾ? ಇಲ್ಲ ಅಪ್ಪ, ಸಿಗ್ಲಿಲ್ಲ. ಅಪ್ಪ ನೀವು ಹೋಗಿ ಮಲ್ಕೊಳ್ಳಿ, ತುಂಬಾ ತಡ ಆಗಿದೆ. ಸರಿ ಅಮ್ಮ. ಫೋನ್ ರಿಸೀವ್ ಮಾಡೋದು ಇಷ್ಟೊಂದು ತಡ ಮಾಡಿಬಿಟ್ಟೆ. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಎಷ್ಟು ಭಯ ಆಯ್ತು ಗೊತ್ತಾ? ನಾನು ಬಂದಿದ್ದೀನಿ ಅಂತ ಇಡೀ ಮದುವೆ ಮನೆ ಎಲ್ಲ ಹುಡುಕಾಡ್ತಿದ್ಯಾ ಹೆಂಗೆ? ನಾನು ಬಂದಿದ್ದೀನಿ ಅಂತ ಹೆದರಿಕೆ ಆಯ್ತಾ? ಡಿಡ್ ಯು ಮಿಸ್ ಮೀ? ಬಟ್ ನಾನಿನ್ನ ಅಷ್ಟೊಂದು ಕಾಯಿಸಲ್ಲ ಚಿನ್ನ. ಕಾಂತ ಪ್ಲೀಸ್ ಕಣೋ, ಯಾಕೆ ಹಿಂಗೆ ಪದೇ ಪದೇ ಟಾರ್ಚರ್ ಕೊಡ್ತಿದ್ಯಾ? ನಿನ್ನ ದಮ್ಮಯ್ಯ ಅಂತೀನಿ, ನನಗೆ ಬಿಟ್ಬಿಡು. ಏನು ಬಿಟ್ಬಿಡೋದಾ ಸ್ವಪ್ನ? ನಂದು ನಿಂದು ಎಂಥ ಲವ್ ಸ್ಟೋರಿ, ಅಂಥದ್ರಲ್ಲಿ ಬಿಟ್ಬಿಡು ಅಂತೀಯಲ್ಲ, ಅದು ಸಾಧ್ಯನಾ? ಕಾಂತ ಎಲ್ಲಿದ್ಯಾ ನೀನು? ಪ್ಲೀಸ್ ಅಪ್ಪ ಅಮ್ಮಂಗೆ ಏನು ಹೇಳ್ಬೇಡ, ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡು. ನಿಲ್ಲಿಸ್ಬಿಡೋದಾ? ಏನು ಅಷ್ಟು ಈಸಿಯಾಗಿ ಹೇಳ್ತಾ ಇದೀಯಾ? ಪ್ಲೀಸ್ ಕಣೋ. ಹಲೋ ಹಲೋ ಅಮ್ಮ, ಅಮ್ಮ ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಹಾಂ ಹೇಳೆ. ಅಮ್ಮ ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಏಯ್ ಅಲ್ಲೋಡು, ಗೀತಾ ಯಾಕೆ ಓಡೋಗ್ತಿದ್ದಾಳೆ? ಅವಳ್ಯಾಕೆ ಹಂಗೋಗ್ತಿದ್ದಾಳೆ? ಬನ್ನಿ ಅದೇ ನೋಡೋಣ.